ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮಗೆ ಬೆಂಡೆಕಾಯಿ ರೆಸಿಪಿಯನ್ನು ತಗೊಂಡು ಬಂದಿದ್ದೀನಿ. ಬೆಂಡೆಕಾಯಿ ಹೆಚ್ಚಾಗಿ ಎಲ್ಲರಿಗೂ ಇಷ್ಟ ಇರುತ್ತೆ. ತುಂಬ ಕಮ್ಮಿ ಜನ ಬೆಂಡೆಕಾಯಿ ಇಷ್ಟಪಡದವರು. ಯಾವಾಗಲೂ ಮಾರ್ಕೆಟಲ್ಲಿ ಸಿಗುತ್ತೆ, ಹಾಗೂ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಬೆಂಡೆಕಾಯಿ. ಹಾಗಾಗಿ ಬೆಂಡೆಕಾಯಿ ಸುಮಾರು ವಿಧದಲ್ಲಿ ಮಾಡ್ಬೋದು. ಇವತ್ತು ನಾನು ತೋರಿಸುವ ವಿಧವನ್ನು ಖಂಡಿತವಾಗಲೂ ಟ್ರೈ ಮಾಡಿ, ತುಂಬ ಟೇಸ್ಟಿ ಆಗುತ್ತೆ. ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ, ಹಾಗೂ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ತುಂಬ ಸಿಂಪಲ್ ಉಂಟು. ಓಕೆ, ನಾನು ಇವಾಗ ಬೇಗನೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಮಾಡೋದಂತೇಳಿ. ಫಸ್ಟಿಗೆ ಬೆಂಡೆಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನಾನು ಕೊತ್ತಂಬರಿ ಪೌಡರ್ ಹಾಕಿದ್ದೀನಿ, ಸ್ವಲ್ಪ ಅರಶಿನ ಪೌಡರ್, ಆಮೇಲೆ ಸ್ವಲ್ಪ ನಾನಿಲ್ಲಿ ಮೆಂತೆ ಪೌಡರನ್ನು ಹಾಕಿದ್ದೀನಿ. ಮೆಂತೆ ಫ್ರೈ ಮಾಡಿದ್ರೆ ಪೌಡರ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಾ, ಸ್ವಲ್ಪ ಗರಂ ಮಸಾಲ ಪೌಡರ್, ಇಷ್ಟನ್ನು ಹಾಕಬೇಕು. ಆಮೇಲೆ ಇದಕ್ಕೆ ಬೇಕಿದ್ರೆ ನೀವು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಬೋದು, ಚೆನ್ನಾಗಾಗುತ್ತೆ. ಆಮೇಲೆ ಮೇನ್ ಆಗಿದ್ದಕ್ಕೆ ನಾವು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಬೇಕು. ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಇದನ್ನೊಮ್ಮೆ ಟ್ರೈ ಮಾಡಿ. ಆಮೇಲೆ ನೋಡಿ, ಈ ರೀತಿ ಕ್ಯೂಬ್ಸ್ ರೀತಿ ಕಟ್ ಮಾಡಿ 1 ನೀರುಳ್ಳಿಯನ್ನು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಬೇಕಿದ್ರೆ ಸ್ವಲ್ಪ ಲಿಂಬೆ ರಸ ಕೂಡ ಹಿಂಡ್ಬೋದು. ಇದರಿಂದ ಸ್ವಲ್ಪ ಲೋಳೆ ರಸ ರೀತಿ ಬರುತ್ತೆ ನೋಡಿ, ಅದು ಬರಲ್ಲ. ಇದು ಚೆನ್ನಾಗಿದೆ, ನಾನು ಇದಕ್ಕೆ ಲಿಂಬೆ ರಸ ಹಿಂಡ್ತಾ ಇಲ್ಲ. ನೀವು ಬೇಕಿದ್ರೆ ಸ್ವಲ್ಪ ಲಿಂಬೆ ರಸ ಕೂಡ ಹಿಂಡ್ಬೋದು. ಇದನ್ನು ಇದೇ ರೀತಿ ಡ್ರೈ ಆಗಿಯೇ ಚೆನ್ನಾಗಿ ಮಿಕ್ಸ್ ಮಾಡಿ, ನೀರೆಲ್ಲ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ. ಡ್ರೈ ಇರುವಾಗಲೇ ನೋಡಿ ಈ ರೀತಿ ಮಿಕ್ಸ್ ಮಾಡಿ. ಆಮೇಲೆ ಒಂದು ಪಾತ್ರೆ ತಗೊಂಡಿದ್ದೀನಿ, ಅದರಲ್ಲಿ ನಾನಿವಾಗ ಸ್ವಲ್ಪ ಬಿಸಿ ಆದಮೇಲೆ ಆಯಿಲನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ತೆಂಗಿನ ಎಣ್ಣೆ ತೊಗೊಂಡ ಇದ್ದೀನಿ, ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದ್ದೀನಿ ನೋಡಿ. ಇಲ್ಲಿ 1/2 ಕಪ್ಪಷ್ಟು ಒಳ್ಳೆ ರೀತಿ ಬಿಸಿ ಆದಮೇಲೆ ನಾವು ಮಿಕ್ಸ್ ಮಾಡಿದ ಬೆಂಡೆಕಾಯಿ ಇತ್ತು ನೋಡಿ, ಅದನ್ನು ಇದಕ್ಕೆ ನಾನು ಹಾಕಿದ್ದೀನಿ. ಇವಾಗ ಸ್ವಲ್ಪ ಗ್ಯಾಸ್ ಫಾಸ್ಟಲ್ಲಿ ಇಟ್ಟು, ಸ್ವಲ್ಪ ಮಧ್ಯ ಮಧ್ಯ ಗ್ಯಾಸ್ ಬೇಕಿದ್ರೆ ಸ್ಲೋ ಮಾಡಿ ಇದನ್ನು ನೀವು ಒಳ್ಳೆ ರೀತಿ ಫ್ರೈ ಮಾಡಬೇಕು. ಒಳ್ಳೆ ರೀತಿಯಲ್ಲಿ ಕಲರ್ ಚೇಂಜ್ ಆಗುವವರೆಗೂ ನೀವು ಇದನ್ನು ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರ ನೋಡಿ, ಅಷ್ಟು ಟೇಸ್ಟ್ ಆಗುತ್ತೆ. ಓಕೆ, ಇವಾಗ ಒಳ್ಳೆ ರೀತಿದು ಫ್ರೈ ಆಗಿದೆ ನೋಡ್ಬೋದು. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದರಲ್ಲಿ. ಈ ರೀತಿ ಆಗಬೇಕು. ಬೆಂಡೆಕಾಯಿ ಕೂಡ 1/4 ಅಂಶವರೆಗೂ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಇದರಲ್ಲಿ. ಇವಾಗ ಇದಕ್ಕೆ ನಾನು ನೋಡಿ 1/2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿದರೆ ಇದರ ರುಚಿ ಡಬಲ್ ಆಗುತ್ತೆ. ಇವಾಗ ನಾನು ಇದನ್ನು ಹಾಕ್ತಾ ಇದ್ದೀನಿ, ತುಂಬ ಚೆನ್ನಾಗಾಗುತ್ತೆ, ಸ್ಕಿಪ್ ಮಾಡಬೇಡಿ. ಓಕೆ, ಆಮೇಲೆ ಇದಕ್ಕೆ ನಾನು 2 ಟೊಮೆಟೊವನ್ನು ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೀನಿ. ಈ ರೀತಿ ಗ್ರೈಂಡ್ ಮಾಡಿ ಹಾಕಿ ಸ್ವಲ್ಪ ಗ್ಯಾಸನ್ನು ಫಾಸ್ಟಲ್ಲಿ ಇಟ್ಟು ಒಳ್ಳೆ ರೀತಿದು ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಇದರದ್ದು ಹೋಗಬೇಕು. ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ. ಇದರಲ್ಲಿ ನಾವು ಕಡಲೆ ಹಿಟ್ಟು ಎಲ್ಲ ಹಾಕಿದ್ರಿಂದ ತುಂಬ ತಿಕ್ಕಾಗಿ ಬರುತ್ತೆ ಗ್ರೇವಿ ರೀತಿ ನೋಡಿ ಇದು. ಓಕೆ, ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ ಆಮೇಲೆ ಮಿಕ್ಸಿ ತೊಳೆದ ನೀರಿದ್ರೆ ಇದಕ್ಕೆ ಆ್ಯಡ್ ಮಾಡ್ಬೋದು ನೀವು ನೋಡಿ. ಈ ರೀತಿ ಫ್ರೈ ಮಾಡಬೇಕು. ಆಮೇಲೆ ಸ್ವಲ್ಪ ನೀರನ್ನು ಇದಕ್ಕೆ ಆ್ಯಡ್ ಮಾಡಿ, ಮಿಕ್ಸಿ ತೊಳೆದ ನೀರಂತ ಹೇಳ್ತೀನಿ ನೋಡಿ. ಸ್ವಲ್ಪ ನೀರು ಇಷ್ಟು ಹಾಕಿ ಸ್ವಲ್ಪ ಹೊತ್ತು ಇದನ್ನು ನಾವು ಫ್ರೈ ಮಾಡೋಣ. ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡಿ, ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡಿ ನೀವು. ಇವಾಗಲೇ ಕಮ್ಮಿ ಇದ್ದರೆ ಇವಾಗ ನೀವು ಆ್ಯಡ್ ಮಾಡ್ಬೋದು. ಓಕೆ, ಇದರಲ್ಲಿ 1 ಕುದಿ ಚೆನ್ನಾಗಿ ಬರಲಿ ಇದು. ಓಕೆ ನೋಡಿ, ಚೆನ್ನಾಗಿ ಕುದಿತಾ ಉಂಟು, ಡ್ರೈ ಆಗಿದೆ ಒಳ್ಳೆ ರೀತಿ. ಇವಾಗ ನಾನು ಇದಕ್ಕೆ ಬೆಂಡೆಕಾಯಿ ಸ್ವಲ್ಪ ಬೇಯಲಿಕ್ಕೋಸ್ಕರ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ನೀರನ್ನು ಸೇರಿಸಿ ಮುಚ್ಚಿ ಇಡ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಸಾರು ರೀತಿ ಬೇಕಿದ್ರೆ ಇನ್ನೂ ಕೂಡ ಸ್ವಲ್ಪ ನೀವು ನೀರನ್ನು ಹಾಕ್ಬೋದು. ಓಕೆ ನೋಡಿ, ಚೆನ್ನಾಗಿ ಕುದಿತಾ ಉಂಟು. ಇವಾಗ ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ, ಒಳ್ಳೆ ಘಮಘಮ ಸ್ಮೆಲ್ ಬರ್ತಾ ಉಂಟು. ತುಂಬ ಚೆನ್ನಾಗಾಗುತ್ತೆ ಇದು, ಒಮ್ಮೆ ಟ್ರೈ ಮಾಡಿ. ಚಪಾತಿ, ರೈಸ್ ಎಲ್ಲದರೊಂದಿಗೆ ನೀವು ಇದನ್ನು ತಿನ್ಬೋದು. ಟೊಮೆಟೊ ಹುಳಿ ಇರೋದ್ರಿಂದ ನಾನು ಇದಕ್ಕೆ ಯಾವುದೇ ಹುಳಿಯನ್ನು ಸೇರಿಸಲಿಲ್ಲ. ಬೇಕಿದ್ರೆ ನೀವು ಸ್ವಲ್ಪ ಹುಳಿ ನೀರನ್ನು ಇದಕ್ಕೆ ಮೇಲಿಂದ ಆ್ಯಡ್ ಮಾಡ್ಬೋದು, ಹಾಗೂ ಸಣ್ಣ ತುಂಡು ಬೆಲ್ಲ ಬೇಕಿದ್ರೂ ನೀವು ಹಾಕ್ಬೋದು. ಓಕೆ, ಪಲ್ಯ ಇವಾಗ ರೆಡಿಯಾಗಿದೆ. ಖಂಡಿತ ನೀವು ಟ್ರೈ ಮಾಡ್ತೀರ ಅಂತ ಎನಿಸ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.